ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲಿ ಇರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ರೆಡ್ಮಿ ನೋಟ್ 7 ತಗೊಳ್ಳೋದ ಅಥವಾ ರೆಡ್ಮಿ ನೋಟ್ 7 ಪ್ರೋ ತಗೊಳ್ಳೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದೀರಾ? ಸೊ ನಾನು ಈ ವಿಡಿಯೋದಲ್ಲಿ ರೆಡ್ಮಿ ನೋಟ್ 7 ನ ಸ್ಪೆಸಿಫಿಕೇಶನ್ಸ್ ಏನಿದೆ, ರೆಡ್ಮಿ ನೋಟ್ 7 ಪ್ರೋ ನ ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಮತ್ತೆ ಯಾವ ಮೊಬೈಲ್ನ ತಗೊಬೇಕು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ, ಈ ಎರಡು ಮೊಬೈಲಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಒಂದು ವೇಳೆ ತಗೊಂಡ್ರೆ ನೀವು ಯಾವ ಮೊಬೈಲ್ನ ತಗೊಂತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ನಾನು ಹಾಕಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗ್ಬೇಕಂತ ಕೆಳಗಡೆ ಕಾಣ್ತೀರಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಇಮೇಲ್ ಅನ್ನೋದು ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಫಸ್ಟ್ ನಾನು ರೆಡ್ಮಿ ನೋಟ್ 7 ಅಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ, ಮತ್ತೆ ರೆಡ್ಮಿ ನೋಟ್ 7 ಪ್ರೋ ಅಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ, ಮತ್ತೆ ಅದು ಯಾವತ್ತು ನಮಗೆ ಆಕ್ಚುಲಿ ಸೇಲ್ಸ್ಗೆ ಬರ್ತಾ ಇದೆ, ಮತ್ತೆ ಅದರ ರೇಟ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆಯಲ್ಲಿ ಇವೆರಡರದ ಒಂದು ವ್ಯತ್ಯಾಸ ಹೇಳ್ತಾ ಹೋಗ್ತೀನಿ, ಸೊ ಆಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ. ಫ್ರೆಂಡ್ಸ್, ಫಸ್ಟ್ ನಾವು ರೆಡ್ಮಿ ನೋಟ್ 7 ಅಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಅಂತ ನೋಡೋದಾದ್ರೆ, ಡಿಸ್ಪ್ಲೇ ಫಸ್ಟು 6.3 ಇಂಚ್ ಫುಲ್ ಎಚ್ ಡಿ ಡಿಸ್ಪ್ಲೇ ಇದೆ, ಮತ್ತೆ ನಮಗೆ ಡಾಟ್ ನಾಚ್ ಡಿಸ್ಪ್ಲೇ ಅನ್ನೋದಿದೆ. ಸೊ ನಮಗೆ ಸಣ್ಣದಾಗಿ ನಾಚ್ ಇರೋದ್ರಿಂದ ಡಿಸ್ಪ್ಲೇ 90% ನಮಗೆ ಸ್ಕ್ರೀನ್ ಅನ್ನೋದೇ ಕವರ್ ಆಗಿರುತ್ತೆ. ಸೊ ನಮಗೆ ಫುಲ್ ವಿಡಿಯೋ ಯಾವುದಾದ್ರು ಯೂಟ್ಯೂಬಲ್ಲಿ ಅಥವಾ MX ಪ್ಲೇಯರ್ ಅಲ್ಲಿ ವಿಡಿಯೋ ನೋಡಿದಾಗ ಆಲ್ಮೋಸ್ಟ್ ಆಲ್ ನಮಗೆ ಸ್ಕ್ರೀನ್ ಅನ್ನೋದು ಕವರ್ ಆಗಿರುತ್ತೆ. ಸೆಕೆಂಡ್ ಒಂದು ಪ್ರೊಸೆಸರು, ನಮಗೆ ಸ್ನ್ಯಾಪ್ ಡ್ರಾಗನ್ 660 ಆಕ್ಟಾ ಕೋರ್ ಪ್ರೊಸೆಸರ್ನ ನೋಟ್ 7 ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ನಮಗೆ ಫ್ರಂಟ್ ಕ್ಯಾಮ್ರಾ ಬಂದು 13 MP ಶೂಟರ್ ಇರುತ್ತೆ. ರೇರ್ ಕ್ಯಾಮ್ರಾ ಬಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ. ಪ್ರೈಮರಿ ಕ್ಯಾಮ್ರಾ 12 MP ವಿತ್ F2.2 ಅಪರ್ಚರ್ ಇರುತ್ತೆ, ಮತ್ತೆ ಸೆಕೆಂಡರಿ ಕ್ಯಾಮ್ರಾ ಬಂದು 2 MP ಇರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ನೋಡೋದಾದ್ರೆ 4000 mAh ಬ್ಯಾಟ್ರಿ ಇದೆ. ಕ್ವಿಕ್ ಚಾರ್ಜರ್ 4 ಸಪೋರ್ಟ್ ಮಾಡುತ್ತೆ. ಸೊ ಬಾಕ್ಸ್ ಅಲ್ಲಿ ನಮಗೆ ಕ್ವಿಕ್ ಚಾರ್ಜರ್ ಅನ್ನೋದು ಬಂದಿರಲ್ಲ, ಯಾವ್ದಾದ್ರು ಕ್ವಿಕ್ ಚಾರ್ಜರ್ ಇದ್ರೆ ನಾವು ಇದನ್ನ ಯೂಸ್ ಮಾಡಿ ಚಾರ್ಜ್ ಮಾಡ್ಕೊಬಹುದಾಗುತ್ತೆ. ನೆಕ್ಸ್ಟ್ ಸ್ಕ್ರೀನ್ ಪ್ರೊಟೆಕ್ಷನ್ ನೋಡೋದಾದ್ರೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 5 ಅನ್ನೋದು ಯೂಸ್ ಮಾಡಿದ್ದಾರೆ. ಅದ್ರ ಜೊತೆ ನಮಗೆ ಟೈಪ್ ಸಿ ಪೋರ್ಟ್ ಅನ್ನೋದು ಬರುತ್ತೆ, ಸೊ ನಮಗೆ ಫಾಸ್ಟ್ ಚಾರ್ಜಿಂಗ್ ಹೆಲ್ಪ್ ಆಗುತ್ತೆ. ಪ್ಲಸ್ 3.5 mm ಜಾಕ್ ಸಹ ಬರುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿಯಲ್ಲೇ ನೋಡೋದಾದ್ರೆ ನಾವು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಎಲ್ಲ ರೆಡ್ಮಿ ಮೊಬೈಲ್ ಆಲ್ಮೋಸ್ಟ್ ಬರೋ ಥರ. ಮತ್ತೆ ನಮಗೆ ಅಡಿಷನಲ್ ಆಗಿ ಫೇಸ್ ಅನ್ಲಾಕ್ ಸಹ ನಾವು ಮಾಡ್ಬೋದು, ಅಂದರೆ ಫೇಸ್ ಲಾಕ್ ಕೊಟ್ಟು ನಮ್ಮ ಮೊಬೈಲ್ನ ಲಾಕ್ ಅನ್ಲಾಕ್ ಮಾಡ್ಬೋದಾಗುತ್ತೆ. ಇನ್ನು ರ್ಯಾಮ್ ಮತ್ತು ರಾಮ್ ನೋಡೋದಾದ್ರೆ ಇದು ನಮಗೆ 2 ವೇರಿಯಂಟಲ್ಲಿ ಮೊಬೈಲ್ ಅನ್ನು ಸಿಗ್ತಾ ಇದೆ. ಒಂದು 3 GB ರ್ಯಾಮು, 32 GB ಹಾರ್ಡ್ ಡಿಸ್ಕು, ಪ್ಲಸ್ ಅದೇ ಥರ 4 GB ರ್ಯಾಮು ಮತ್ತು 64 GB ರಾಮ್ ಅನ್ನೋದು ಬರ್ತಾ ಇದೆ. ಇದನ್ನು ನಾವು 256 GB ವರೆಗೂ ಎಕ್ಸ್ಪೆಂಡಬಲ್ ಮಾಡ್ಕೊಬೋದು. ಇನ್ನು OS ನೋಡೋದಾದ್ರೆ ನಮಗೆ ಬೈ ಔಟ್ ಆಫ್ ದಿ ಬಾಕ್ಸೇ ಆಂಡ್ರಾಯ್ಡ್ 9.0 ಬರ್ತಾ ಇದೆ, ಅಂದರೆ ಪೈ ಅನ್ನೋದು ಬರ್ತಾ ಇದೆ ಲೇಟೆಸ್ಟ್ ವರ್ಷನ್ನು. ಇದು ನಮಗೆ 3 ಕಲರಲ್ಲಿ ಸಿಗ್ತಾ ಇದೆ, ಒಂದು ಬ್ಲ್ಯಾಕ್, ಒಂದು ರೂಬಿ ರೆಡ್, ಮತ್ತು ಒಂದು ಬ್ಲೂ. ರೆಡ್ಮಿ ನೋಟ್ 7 ನ ಪ್ರೈಸ್ ನೋಡೋದಾದ್ರೆ 3 GB ರ್ಯಾಮ್ ಪ್ಲಸ್ 32 GB ರಾಮ್ ಇರೋಂಥದ್ದು 9999 ರುಪೀಸ್ ಸಿಗ್ತಾ ಇದೆ, ಮತ್ತು 4 GB ರ್ಯಾಮ್ ಮತ್ತು 64 GB ರೋಮ್ ಇರೋಂಥದ್ದು 11999 ರುಪೀಸ್ ಸಿಗ್ತಾ ಇದೆ. ಇದು ನಮಗೆ ಸೇಲಿಗೆ ಸಿಗ್ತಾ ಇರೋಂಥ ಡೇಟು March 6 12:00 ಮಧ್ಯಾಹ್ನ ಸಿಗ್ತಾ ಇದೆ. ಇದು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತಾ ಇದೆ. ಇದಿಷ್ಟು ರೆಡ್ಮಿ ನೋಟ್ 7 ನ ಒಂದು ಸ್ಪೆಸಿಫಿಕೇಶನ್ಸು. ಈಗ ರೆಡ್ಮಿ ನೋಟ್ 7 ಪ್ರೋ ನೋಡೋದಾದ್ರೆ ಸೇಮ್ ಡಿಸ್ಪ್ಲೇ ನಮಗೆ 6.3 ಇಂಚ್ ಫುಲ್ ಎಚ್ ಡಿ ಪ್ಲಸ್ ಡಾಟ್ ನಾಟ್ ಡಿಸ್ಪ್ಲೇನೇ ಇದೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಪ್ರೊಸೆಸರ್ ಸ್ನ್ಯಾಪ್ ಡ್ರಾಗನ್ 675 ಆಕ್ಟಾ ಕೋರ್ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ 13 MP ಇದೆ. ರೇರ್ ಕ್ಯಾಮ್ರಾ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಲ್ಲಿ ಬರುತ್ತೆ. ಪ್ರೈಮರಿ ಕ್ಯಾಮ್ರಾ 48 MP ಪ್ಲಸ್ F1.79 ಅಪರ್ಚರ್ ಅಲ್ಲಿ ಬರುತ್ತೆ. ಸೆಕೆಂಡರಿ ಕ್ಯಾಮ್ರಾ 5 MP ಬರುತ್ತೆ ವಿತ್ 4K ರೆಕಾರ್ಡಿಂಗ್ ಅನ್ನೋದು ಇರುತ್ತೆ. ಇನ್ನು ಬ್ಯಾಟ್ರಿ ನೋಡೋದಾದ್ರೆ 4000 mAh ಬ್ಯಾಟ್ರಿ, ಕ್ವಿಕ್ ಚಾರ್ಜ್ 4 ಸಪೋರ್ಟ್ ಮಾಡುತ್ತೆ. ಪ್ರೊಟೆಕ್ಷನ್ ಅಲ್ಲಿ ನೋಡೋದಾದ್ರೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 5 ಸೇಮ್ ಯೂಸ್ ಮಾಡಿದ್ದಾರೆ, ಮತ್ತೆ ಅದ್ರ ಜೊತೆ ಆಸ್ ಯೂಶುವಲ್ ಟೈಪ್ ಸಿ ಮತ್ತೆ 3.5 mm ಜಾಕ್ ಪಿನ್ ಅನ್ನೋದು ನಮಗೆ ಸಿಗುತ್ತೆ. ಸೆಕ್ಯೂರಿಟಿಯಲ್ಲಿ ನೋಡೋದಾದ್ರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಅದರ ಜೊತೆ ಫೇಸ್ ಅನ್ಲಾಕ್ ಸಹ ನಮಗೆ ಯಾವ ರೀತಿ ರೆಡ್ಮಿ ನೋಟ್ 7 ಅಲ್ಲಿ ಇದೆ ಅದೇ ರೀತಿ ಇದೆ. ಇನ್ನು ರ್ಯಾಮ್ ಮತ್ತು ರೋಮ್ ನೋಡೋದಾದ್ರೆ ಇದು ಸಹ ನಮಗೆ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಫಸ್ಟ್ ಒಂದು 4 GB ರ್ಯಾಮ್ ಪ್ಲಸ್ 64 GB ರೋಮ್, ಮತ್ತೆ ಇನ್ನೊಂದು 6 GB ರೋಮ್ 128 GB ರೋಮ್ ಪ್ಲಸ್ 256 GB ವರೆಗೂ ಎಕ್ಸ್ಪ್ಯಾಂಡಬಲ್ ಮಾಡ್ಕೊಬೋದಾಗುತ್ತೆ. ನೆಕ್ಸ್ಟ್ OS ನೋಡೋದಾದ್ರೆ ಆಂಡ್ರಾಯ್ಡ್ 9.0 ಪೈಯಲ್ಲೇ ಬರ್ತಾ ಇದೆ. ಇದು ಸಹ 3 ಕಲರ್ ಸಿಗುತ್ತೆ, ಒಂದು ಬ್ಲ್ಯಾಕ್, ಒಂದು ರೂಬಿ ರೆಡ್ ಮತ್ತು ಒಂದು ಬ್ಲೂ. ಇನ್ನು ಇದರ ಪ್ರೈಸ್ ನೋಡೋದಾದ್ರೆ 4 GB ರ್ಯಾಮ್ 64 GB ಹಾರ್ಡ್ ಡಿಸ್ಕ್ ಇರೋಂಥದ್ದು 13,919 ರುಪೀಸ್, ಮತ್ತು 6 GB ರ್ಯಾಮ್ ಪ್ಲಸ್ 128 GB ರೋಮ್ ಇರೋಂಥದ್ದು 16,999 ರುಪೀಸ್. ಇದು ರಿಲೀಸ್ ಆಗ್ತಾ ಇರೋಂಥ ಡೇಟು ಮಧ್ಯಾಹ್ನ 12 13th March. ಇದು ಸಹ ನಮಗೆ ಫ್ಲಿಪ್ಕಾರ್ಟಲ್ಲಿ ಸೇಲ್ಗೆ ಅನ್ನೋದು ಬರುತ್ತೆ. ಫ್ರೆಂಡ್ಸ್, ಇದಿಷ್ಟು ರೆಡ್ಮಿ ನೋಟ್ 7 ಮತ್ತು ರೆಡ್ಮಿ ನೋಟ್ 7 ಪ್ರೋನ ಒಂದು ಸ್ಪೆಸಿಫಿಕೇಷನ್ಸು. ಈಗ ಆ್ಯಕ್ಚುಲಾಗಿ ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ,
ನಿಮಗೆ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಸ್ನಾಪ್ ಡ್ರಾಗನ್ 660 ಆಕ್ಟಾ ಕೋರ್ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ, ರೆಡ್ಮಿ ನೋಟ್ ಸೆವೆನ್ ಪ್ರೋ ಅಲ್ಲಿ ಸ್ನಾಪ್ ಡ್ರಾಗನ್ 675 ಆಕ್ಟಾ ಕೋರ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಮೇಜರ್ ಡಿಫ್ರೆನ್ಸ್, ಯಾಕಂದ್ರೆ 660 ಇಂದ 675 ಗೆ ಅಪ್ಡೇಟ್ ಆಗಿದ್ದಾರೆ. ಸೊ ಇದೇ ರೇಂಜ್ ಅಲ್ಲಿ ಇರೋ ಬೇರೆ ಮೊಬೈಲ್ಸ್ ಬಹಳ ಕಾಸ್ಟ್ಲಿ ಇದೆ ಕಂಪೇರ್ ಟು ರೆಡ್ಮಿ ಕಂಪೇರ್ ಮಾಡೋದಾದ್ರೆ. ನೆಕ್ಸ್ಟ್ ರೇರ್ ಕ್ಯಾಮ್ರಾ ನೋಡೋದಾದ್ರೆ, ನಮಗೆ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಬರುತ್ತೆ, ಬಟ್ ನಮಗೆ ರೆಡ್ಮಿ ನೋಟ್ ಸೆವೆನ್ ಪ್ರೋ ಅಲ್ಲಿ 48 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಅನ್ನು ಸಿಗ್ತಾ ಇದೆ. ಪ್ಲಸ್ ಇದರಲ್ಲಿ ನಮಗೆ 4K ರೆಕಾರ್ಡಿಂಗ್ ಇರುತ್ತೆ, ಬಟ್ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ 4K ರೆಕಾರ್ಡಿಂಗ್ ಅದು ಸಪೋರ್ಟ್ ಮಾಡಲ್ಲ. ಇನ್ನು ರ್ಯಾಮ್ ಮತ್ತು ರಾಮ್ ನೋಡೋದಾದ್ರೆ, ಅದು ನಮಗೆ 3GB ಪ್ಲಸ್ 32GB ಇದೆ ರೆಡ್ಮಿ ನೋಟ್ ಸೆವೆನ್, ಪ್ಲಸ್ 4GB 64GB ಇದೆ. ಬಟ್ ಅದೇ ರೆಡ್ಮಿ ನೋಟ್ ಸೆವೆನ್ ಪ್ರೋ ನೋಡೋದಾದ್ರೆ, ಇದು ಸಹ 2 ವೇರಿಯಂಟ್ ಅಲ್ಲಿ ಬರುತ್ತೆ, ಇದು 4GB 64GB ಬರುತ್ತೆ, ಪ್ಲಸ್ 6GB 128GB ಬರುತ್ತೆ. ಇನ್ನು ಪ್ರೈಸಿಂಗ್ ನೋಡೋದಾದ್ರೆ, ನಮಗೆ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ 3GB ಪ್ಲಸ್ 32GB ಬಂದು 9999 ರುಪೀಸ್, ಮತ್ತೆ 4GB 64GB ಬಂದು 11919 ರುಪೀಸ್. ಬಟ್ ನಮಗೆ ರೆಡ್ಮಿ ನೋಟ್ ಸೆವೆನ್ ಪ್ರೋ ಅಲ್ಲಿ ನೋಡೋದಾದ್ರೆ 4GB 64GB ಆದರೆ 13999 ರುಪೀಸ್, ಮತ್ತೆ 6GB ಪ್ಲಸ್ 128GB ನೋಡೋದಾದ್ರೆ 16999 ರುಪೀಸ್. ಫ್ರೆಂಡ್ಸ್, ಇದಿಷ್ಟು ಮೇಜರ್ ನಮಗೆ ನಾಲ್ಕು ಡಿಫ್ರೆನ್ಸ್ ಎರಡು ಮೊಬೈಲ್ ಅಲ್ಲಿ ನಾನು ನೋಡಿರೋಂಥದ್ದು. ನೋಡಿದ್ರಲ್ಲ, ಇದಿಷ್ಟು ರೆಡ್ಮಿ ನೋಟ್ ಸೆವೆನ್ ಮತ್ತೆ ರೆಡ್ಮಿ ನೋಟ್ ಸೆವೆನ್ ಪ್ರೋ ಅಲ್ಲಿ ಇರೋಂಥ ಡಿಫ್ರೆನ್ಸು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದಾದ್ರೆ, ಒಂದು ವೇಳೆ ನೀವು ಬಜೆಟ್ ಅಲ್ಲಿ ರೆಡ್ಮಿ ನೋಟ್ ಸೆವೆನ್ ತಗೊಂತೀನಿ ಅಂದ್ರೆ ನೋ ಪ್ರಾಬ್ಲಮ್, ನೀವು ಅಪ್ ಟು 9999 ರುಪೀಸ್ ವರೆಗೂ ಕೊಡ್ಬೋದು, ತಗೋಬಹುದು. ಒಂದು ವೇಳೆ ನೀವು ಏನಾದ್ರು 4GB ರ್ಯಾಮ್ 64GB ರಾಮ್ ಇರೋಂಥದ್ದು 12,000 ರುಪೀಸ್ ಕೊಟ್ಟು ರೆಡ್ಮಿ ನೋಟ್ ಸೆವೆನ್ ತಗೊಳ್ಳೋದಾದ್ರೆ, ಅದ್ರ ಬದಲಾಗಿ ನೀವು ರೆಡ್ಮಿ ನೋಟ್ ಸೆವೆನ್ ಪ್ರೋಗೆ ಹೋಗ್ಬೋದು. 4GB ರ್ಯಾಮು 64GB ರಾಮ್ ಇರೋಂಥ ರೆಡ್ಮಿ ನೋಟ್ ಸೆವೆನ್ ಪ್ರೋ ತಗೋಬಹುದು ನಿಮಗೆ 14,000 ಅಲ್ಲಿ. ಜಸ್ಟ್ 2,000 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ರೆಡ್ಮಿ ನೋಟ್ ಸೆವೆನ್ ಮತ್ತೆ ರೆಡ್ಮಿ ನೋಟ್ ಸೆವೆನ್ ಪ್ರೋಲ್ಗೆ ಈ ವೇರಿಯಂಟ್ ಅಲ್ಲಿ. ಫ್ರೆಂಡ್ಸ್, ಇದಿಷ್ಟಾಗಿತ್ತು ಇವೆರಡರ ಮೊಬೈಲ್ನ ಒಂದು ಡಿಫ್ರೆನ್ಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.